ಹಲೋ ಫ್ರೆಂಡ್ಸ್ ನಾವು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಮೊಬೈಲ್ ಸ್ಲೋ ಆಗಿದ್ದರೆ ಅದನ್ನು ಯಾವ ರೀತಿಯಾಗಿ ಸ್ಪೀಡ್ ಮಾಡ್ಕೋಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಬರೀ ಐದು ಸೆಟ್ಟಿಂಗ್ನಲ್ಲಿ ನಿಮ್ಮ ಮೊಬೈಲನ್ನು ಸ್ಪೀಡ್ ಮಾಡ್ಕೋಬೋದು ಅದನ್ನು ಯಾವ ರೀತಿ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಮೊದಲನೇದಾಗಿ ನಿಮ್ಮ ಫೋನಲ್ಲಿರ್ತಕ್ಕಂಥ ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಸೆಟ್ಟಿಂಗ್ ಆಪ್ಷನ್ಗೆ ಹೋದ ನಂತರ ಏನು ಮಾಡಬೇಕಂದ್ರೆ ಡೆವಲಪರ್ ಆಪ್ಷನ್ ಮೇಲೆ ಹೋಗಬೇಕು ಡೆವಲಪರ್ ಆಪ್ಷನ್ ಇಲ್ಲಿ ಎಲ್ಲಿದೆ ಅಂತ ನೋಡಿದ್ರೆ ಇದರಲ್ಲಿ ನನ್ನ ಮೊಬೈಲ್ನಲ್ಲಿ ಎಲ್ಲಿದೆ ಅಂದರೆ ಎಡಿಷ್ನಲ್ ಸೆಟ್ಟಿಂಗ್ನಲ್ಲಿದೆ ನಿಮ್ಮ ಮೊಬೈಲ್ನಲ್ಲಿ ಡೆವಲಪರ್ ಆಪ್ಷನ್ ಇರದೇ ಇದ್ದರೆ ಅದನ್ನು ಯಾವ ರೀತಿಯಾಗಿ ಆ್ಯಕ್ಟಿವೇಟ್ ಮಾಡೋದನ್ನು ನಾನು ಈ ವಿಡಿಯೋದ ಲಾಸ್ಟ್ನಲ್ಲಿ ಹೇಳ್ತೇನೆ ಎಡಿಷ್ನಲ್ ಸೆಟ್ಟಿಂಗ್ ಸೆಟ್ಟಿಂಗ್ನಲ್ಲಿ ಇಲ್ಲಿ ಡೆವಲಪರ್ ಆಪ್ಷನ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಡೆವಲಪರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಡೆವಲಪರ್ ಆಪ್ಷನ್ ಅಂತ ಇದೆ ಇದನ್ನು ಆ್ಯಕ್ಟಿವೇಟ್ ಮಾಡಬೇಕು ಇದು ಮೊದಲು ಏನಾಗಿತ್ತು ಏನಾಗಿರುತ್ತೆ ಅಂದರೆ ಆಫ್ ಆಗಿರುತ್ತೆ ಅದನ್ನು ನೀವು ಆ್ಯಕ್ಟಿವೇಟ್ ಮಾಡಿದ್ರೆ ನೀವು ಇದರಲ್ಲಿ ಚೇಂಜಸನ್ನು ಮಾಡ್ಬೋದು ಹಾಗೆ ಚೇಂಜಸ್ ಮಾಡೋದಕ್ಕೆ ಬರೋದಿಲ್ಲ ಇದರಲ್ಲಿ ಯಾವ್ಯಾವ ಆಪ್ಷನ್ ಆಪ್ಷನ್ಸ್ಗಳನ್ನು ನೀವು ಚೇಂಜ್ ಮಾಡ್ಕೋಬೇಕು ಅಂದರೆ ಇಲ್ಲಿದೆ ನೋಡಿ ವಿಂಡೋಸ್ ಆ್ಯನಿಮೇಷನ್ಸ್ ಸ್ಕೇಲ್ ಸಾರಿ ವಿಂಡೋಸ್ ಅಲ್ಲ ಅದು ವಿಂಡೋ ಆ್ಯನಿಮೇಷನ್ ಸ್ಕೇಲ್ ಮತ್ತು ಟ್ರಾನ್ಸಿಷನ್ ಆ್ಯನಿಮೇಷನ್ ಸ್ಕೇಲ್ ಆ್ಯನಿಮೇಟರ್ ಡ್ಯುರೇಷನ್ ಸ್ಕೇಲ್ ಇವು ಮೂರನ್ನು ಚೇಂಜ್ ಮಾಡ್ಕೋಬೇಕು ನಿಮ್ಮ ಮೊಬೈಲ್ ಸೆಟ್ಟಿಂಗಲ್ಲಿ ಮೊದಲೇ ಸೆಟ್ಟಿಂಗಲ್ಲಿ ಆ್ಯನಿಮೇಷನ್ ಸ್ಕೇಲ್ ಒನ್ ಎಕ್ಸ್ ಅಂತ ಇರುತ್ತೆ ಅದನ್ನು ನೀವೇನು ಮಾಡಬೇಕಂದ್ರೆ ಆ್ಯನಿಮೇಷನ್ ಸ್ಕೇಲ್ ಪಾಯಿಂಟ್ ಫೈವ್ ಎಕ್ಸ್ ತೊಗೋಬೇಕು ಇಲ್ಲಿ ಕೆಳಗೆ ಒಂದು ನಾಲ್ಕು ಆಪ್ಷನ್ ಇದೆ ನೋಡಿ ಎನಿಮೇಷನ್ ಸ್ಕೇಲ್ ಒನ್ ಪಾಯಿಂಟ್ ಫೈವ್ ಎಕ್ಸ್ ಎನಿಮೇಷನ್ ಸ್ಕೇಲ್ ಟು ಎಕ್ಸ್ ಎನಿಮೇಷನ್ ಸ್ಕೇಲ್ ಫೈವ್ ಎಕ್ಸ್ ಎನಿಮೇಷನ್ ಸ್ಕೇಲ್ ಟೆನ್ ಎಕ್ಸ್ ಇವು ಯಾವ್ದು ತೊಗೊಳ್ಬಾರ್ದು ಇವು ತೊಗೊಂಡ್ರೆ ಕೆಳಗಿನೆಲ್ಲ ತೊಗೊಂಡ್ರೆ ನಿಮ್ಮ ಫೋನ್ ಸ್ಲೋ ಆಗೋ ಸಾಧ್ಯತೆ ತುಂಬ ಇರುತ್ತೆ ಎನಿಮೇಷನ್ ಸ್ಕೇಲ್ ಪಾಯಿಂಟ್ ಫೈವ್ ಎಕ್ಸ್ ತೊಗೊಳ್ಳಿ ಇದಾದ ನಂತರ ಟ್ರಾನ್ಸಿಷನ್ ಎನಿಮೇಷನ್ ಸ್ಕೇಲ್ ಇದನ್ನು ಕೂಡ ಏನು ಮಾಡಬೇಕಂದ್ರೆ ನೀವು ಎನಿಮೇಷನ್ ಸ್ಕೇಲ್ ಪಾಯಿಂಟ್ ಫೈವ್ ಎಕ್ಸ್ ತೊಗೊಳ್ಬೇಕು ಇದಾದ ನಂತರ ಎನಿಮೇಟರ್ ಡ್ಯುರೇಷನ್ ಸ್ಕೇಲ್ ಇದನ್ನು ಕೂಡ ಏನು ಮಾಡಬೇಕಂದ್ರೆ ನೀವು ಪಾಯಿಂಟ್ ಫೈವ್ ಎಕ್ಸ್ ತೊಗೊಳ್ಬೇಕು ಈ ಮೂರು ಸೆಟ್ಟಿಂಗನ್ನು ಚೇಂಜ್ ಮಾಡಿಕೊಂಡ ನಂತರ ಇನ್ನೂ ಎರಡು ಸೆಟ್ಟಿಂಗ್ ಇವೆ ಇದೇ ಡೆವಲಪರ್ ಆಪ್ಷನಲ್ಲಿ ಅವು ಯಾವುವು ಅಂಥೇಳಿ ನೋಡೋಣ ಅವು ಯಾವುವು ಅಂದರೆ ಡೋಂಟ್ ಕೀಪ್ ಆ್ಯಕ್ಟಿವಿಟೀಸ್ ಅಂದರೆ ನೀವು ಬ್ಯಾಕ್ಗ್ರೌಂಡ್ನಲ್ಲಿ ನೀವು ಫೋನ್ ಯೂಸ್ ಮಾಡದೇ ಇದ್ದರೂ ಬ್ಯಾಕ್ಗ್ರೌಂಡಲ್ಲಿ ಅಪ್ಲಿಕೇಶನ್ಗಳು ರನ್ ಆಗ್ತಾ ಇರುತ್ತವೆ ಅವುಗಳು ಬೇಡ ಅಂದರೆ ನೀವೇನು ಮಾಡಬೇಕು ಇದನ್ನು ಆ್ಯಕ್ಟಿವ್ ಆಗಿ ಇಟ್ಕೊಳ್ಬೇಕು ಇದು ಆ್ಯಕ್ಟಿವ್ ಆಗಿ ಇಟ್ಕೊಂಡ ನಂತರ ಮತ್ತೆ ಮುಂದೆ ನೆಕ್ಸ್ಟ್ ಬರ್ತಕ್ಕಂಥ ಸೆಟ್ಟಿಂಗ್ ಯಾವುದಂದರೆ ಬ್ಯಾಕ್ಗ್ರೌಂಡ್ ಪ್ರೊಸೆಸ್ ಲಿಮಿಟ್ ಅಂದರೆ ನೀವು ಫೋನ್ ಆಪ್ರೇಟ್ ಮಾಡಿ ಮಾಡುವಾಗ ಯಾವುದೇ ಒಂದು ಆ್ಯಪು ಅಥವಾ ಯಾವುದೇ ಒಂದು ಅಪ್ಲಿಕೇಶನ್ ರನ್ ಮಾಡ್ತಾ ಇರುವಾಗ ಬ್ಯಾಕ್ಗ್ರೌಂಡಲ್ಲಿ ಹಲವಾರು ಅಪ್ಲಿಕೇಶನ್ಗಳು ರನ್ ಆಗ್ತಾ ಇರ್ತವೆ ಅವುಗಳನ್ನು ಕಡಿಮೆ ಮಾಡ್ಬೋದು ಇಲ್ಲಿ ಅಟ್ ಮೋಸ್ಟ್ ಒನ್ ಪ್ರೊಸೆಸ್ ಅಟ್ಮೋಸ್ಟ್ ಟೂ ಪ್ರೊಸೆಸ್ ಮೋಸ್ಟ್ ತ್ರೀ ಪ್ರೊಸೆಸ್ ಮೋಸ್ಟ್ ಫೋರ್ ಪ್ರೊಸೆಸ್ ಅಂತ ಇದೆ ಇದರಲ್ಲಿ ಇದರಲ್ಲಿ ನಾನು ಏನು ಮಾಡ್ತೀನಂದ್ರೆ ಅಟ್ ಮೋಸ್ಟ್ ಫೋರ್ ಪ್ರೊಸೆಸ್ ಮೊದಲು ಏನಾಗಿರುತ್ತೆ ಅಂದರೆ ಸ್ಟ್ಯಾಂಡರ್ಡ್ ಲಿಮಿಟ್ ಅಂತ ಇರುತ್ತೆ ಅಟ್ ಮೋಸ್ಟ್ ಫೋರ್ ಪ್ರೊಸೆಸ್ ತೊಗೊಂಡ್ರೆ ಬ್ಯಾಕ್ಗ್ರೌಂಡಲ್ಲಿ ಎಷ್ಟು ನಾಲ್ಕು ಅಪ್ಲಿಕೇಶನ್ಗಳು ರನ್ ಆಗ್ತಾ ಇರುತ್ತವೆ ಇಷ್ಟು ಮಾಡಿದರೆ ನಿಮ್ಮ ಫೋನು ತುಂಬ ಸ್ಪೀಡಾಗಿರುತ್ತೆ ಇನ್ನೊಂದು ಹೇಳಿದೆ ನಾನು ಡೆವಲಪರ್ ಆಪ್ಷನನ್ನು ಯಾವ ರೀತಿಯಾಗಿ ಆ್ಯಕ್ಟಿವೇಟ್ ಮಾಡೋದು ಅಂತ ಹೇಳಿ ಫಸ್ಟ್ ಸೆಟ್ಟಿಂಗಲ್ಲಿ ಹೋಗಬೇಕು ಸೆಟ್ಟಿಂಗ್ಗೆ ಹೋದ ನಂತರ ಡೆವಲಪರ್ ಆಪ್ಷನ್ ನಿಮ್ಮ ಫೋನಲ್ಲಿ ಇರದೇ ಇದ್ದರೆ ಅವೋಟ್ ಫೋನಲ್ಲಿ ಮೇಲೆ ಕ್ಲಿಕ್ ಮಾಡಿ ಅವೋಟ್ ಫೋನಲ್ಲಿ ಸಿಸ್ಟಮ್ ಅಪ್ಡೇಟ್ ಅಂತ ಇದೆ ಡಿವೈಸ್ ನೇಮ್ ಇದೆ ಮಾಡೆಲ್ ನೇಮ್ ಇದೆ ಆಂಡ್ರಾಯ್ಡ್ ವರ್ಷನ್ ಇದೆ ಆ್ಯಂಡ್ರಾಯ್ಡ್ ಸೆಕ್ಯುರಿಟಿ ಪ್ಯಾಚ್ ಲೆವೆಲ್ ಇದೆ ಎಮ್ ಐ ಯು ಆ ಎಮ್ ಐ ಯು ಐ ವರ್ಷನ್ ಅಂತ ಇದೆ ನೋಡಿ ಅದ್ರ ಮೇಲೆ ಮೂರ್ನಾಲ್ಕು ಸಲ ಈ ರೀತಿಯಾಗಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಡೆವಲಪರ್ ಆಪ್ಷನ್ ಆ್ಯಕ್ಟಿವೇಟ್ ಆಗಿರುತ್ತೆ ನಾನು ಡೆವಲಪರ್ ಆಪ್ಷನ್ ಆ್ಯಕ್ಟಿವೇಟ್ ಮಾಡಿರೋಂಥ ಮಾಡಿರೋದ್ರಿಂದ ಇದರಲ್ಲಿ ಅದು ಆ್ಯಕ್ಟಿವೇಟ್ ಆಗ್ತಾಯಿಲ್ಲ ಈಗಾಗಲೇ ಆಲ್ರೆಡಿ ನಾನು ಆ್ಯಕ್ಟಿವೇಟ್ ಮಾಡಿದ್ದೇನೆ ಇದ್ರೆ ಇದ್ರ ಮೇಲೆ ಮೂರ್ನಾಲ್ಕು ಸಲ ಈ ರೀತಿ ಕ್ಲಿಕ್ ಮಾಡಿದ್ರೆ ಅದು ಆ್ಯಕ್ಟಿವೇಟ್ ಆಗುತ್ತೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಲೈಕ್ ಆಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನಿತರ ಹಲವಾರು ಟೆಕ್ನಾಲಜಿ ವಿಡಿಯೋಗಳನ್ನು ನಿಮ್ಮ ಮುಂದೆ ಇರ್ತೀನಿ ಮತ್ತು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು